ಇಂಥದ್ದೊಂದು ಟ್ರಾನ್ಸ್ಫಾರ್ಮೇಷನ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತು. ಅವರ ಹೆಸರು ಲಕ್ಷ್ಮಣ ಗೋಳೆ, ಫ್ರಮ್ ಬಾಂಬೆ. ಬಾಂಬೆಯ ಲಕ್ಷ್ಮಣ ಗೋಳೆ ಅವರು. ಅವರು ಈ ಕರ್ನಾಟಕ ಮುಗೀತೀಗ ಅದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗಿವೆ ಸ್ವಲ್ಪ ನಾವು. ಬಾಂಬೆದಿಂದ ಬಂದಾರ. ಅವರ ಜೀವನದೊಳಗೆ ಏನು ನಡೀತು ಅಂತಂದ್ರೆ, ಅವ 16 ವರ್ಷದೊಳಗಿದ್ದಾಗ ಯಾವುದೋ ಒಂದು ಘಟನೆ, ಯಾರೋ ಒಂದು 4 ಹುಡುಗರು ಒಬ್ಬ ಹೆಣ್ಮಗಳಿಗೇನೋ ಮಾತಾಡ್ತಾ ಇದ್ದಾಗ ಸಣ್ಣ ಜಗಳ ಆಗಿ ಒಬ್ಬ ವ್ಯಕ್ತಿಗೆ ಸ್ಟ್ಯಾಬ್ ಮಾಡ್ತಾನೆ. ಈ ಚಾಕು ಹಾಕದಂತಾರ, ಚಾಕು ಹಾಕ್ತಾನೆ. ಇವರು ಈ ಬಾಂಬೆ ಡಾನ್ಗಳು ಇರ್ತಾರಲ್ಲ, ಬಾಂಬೆ ಡಾನ್ ಕೇಳಿರಿ ನೀವು ಹೆಸರು, ಆ ಡಾನ್ಗಳ ಜೊತೆ ಕೆಲಸ ಮಾಡಿದವ್ರು ಇವರು. ಮತ್ತು ಮೊದಲೇ ಹೇಳಿದ್ರೆ ನಾವು ಮಾಡಿ ಮಾಡಿ ಕುಂದಿರ್ತಿದ್ವಿ. ನಮ್ಮೂರಾಗ ಎಷ್ಟು ಮಂದಿ ಡಾನ್ಗಳದಾರೆ ಇಲ್ಲಿ. ಸ್ಟ್ಯಾಬ್ ಮಾಡಿದ ಮೇಲೆ, ಚೂರಿ ಹಾಕಿದ ಮೇಲೆ ಅವನಿಗೆ ಕಂಪ್ಲೇಂಟ್ ಆಗಿ ಪೊಲೀಸರು ಜೈಲಿಗೆ ಕರ್ಕೊಂಡು ಹೋದರು. 2.5 ತಿಂಗಳು ಜೈಲಿನಾಗಿದ್ದರು ಅವರು. ಜೈಲಿನಾಗ ಇದ್ದ ಮೇಲೆ ಏನಾಯ್ತು ಅಂದ್ರೆ, ಅಲ್ಲೆಲ್ಲ ಇವ್ರಿಗಿನ್ನ ದೊಡ್ಡ ದೊಡ್ಡ ಡಾನ್ಗಳು ಬಂದಿರ್ತಾರಲ್ಲ ಜೈಲಿನಾಗ, ಆ ಡಾನ್ಗಳ ಪರಿಚಯ ಆಯ್ತು. 2.5 ತಿಂಗಳಾದಮೇಲೆ ಬೇಲ್ ಆತು ಇವ್ರಿಗೆ. ಬೇಲ್ ಆದಮೇಲೆ ಇವರು ಹೊರಗೆ ಬಂದರು, ಇವ್ರ ಜೊತೆ ಇದ್ದ ಆ ಡಾನ್ಗಳು ಹೊರಗೆ ಬಂದರು. ಹೊಸರು ಬಂದು ಇವ್ರು ಏನು ಮಾಡಿದ್ರು ಅಂದ್ರೆ, ಮತ್ತೆ ಯಾರ್ಯಾರಿಗೆ ಏನೇನು ಮಾಡ್ಬೇಕಂತ ಸ್ಕೆಚ್ ಹಾಕಿದ್ರು. ಅಂದ್ರೆ ಏನೇನು ಮಾಡೋದು, ಇನ್ನೊಬ್ಬರಿಗೆ ಚಾಕು ಹಾಕೋದು, ಚೂರಿ ಹಾಕೋದು, ಇವೆಲ್ಲ ಕೆಲಸ ಮಾಡಿದ್ರು ಇವರು. ಇವ್ರದ್ದೊಂದು 9 ಮಂದಿ ಗ್ಯಾಂಗ್ ಇತ್ತಂತ ಇವರು. ಇವ್ರ ಮೇಲೆ 19.5 ಮರ್ಡರ್ ಕೇಸ್ ಇವ್ರ ಮೇಲೆ, ಲಕ್ಷ್ಮಣ ಗೋಳೆ ಅವ್ರ ಮೇಲೆ. ಈ 19 ಮರ್ಡರ್ ನೀವು ಅಂತೀರಿ, ಮತ್ತೆ ಇಂತಿಂಥವ್ರನ್ನ ಕರ್ಸಕ್ಕೆ ಮುಂದಿನ ಚಲೋ ಐತೆ ಅದಕ್ಕೆ ಹೇಳ್ರಿ ನೀವು. ಯಾಕೆ ನಮ್ಮೂರಾಗೂ ಜಗ್ಗಿ ಬಂದು ಸಿಗ್ತಿದ್ರಲ್ಲ, ಸಿಗ್ಲಿಲ್ಲ. 19.5 ಮರ್ಡರ್ ಕೇಸ್ ಆಗಿ, ಕೇಸ್ ಆದ ಕೂಡಲೇ ಇವರು 9 ಮಂದಿ ಗ್ಯಾಂಗಲ್ಲ, ಇವರೊಳಗೆ ಒಂದು 3 ಮಂದಿ ಜೈಲಿನಾಗ ಇರ್ತಿದ್ರಂತ 3 ಮಂದಿ ಬೇಲ್ ತಗೊಂಡು ಹೊರಗೆ ಬರೋರು. ಬಂದು ಅಲ್ಲಿ ಇಲ್ಲಿ ದರೋಡೆ ಕೊಲೆ ಮಾಡಿ ಮತ್ತೆ ಇವ್ರಿಗೆ ಬೇಲ್ ತರಕ್ಕೆ ರೊಕ್ಕ ಬೇಕಲ್ಲ ಅದಕ್ಕೆ. ಮತ್ತೆ ಅವ್ರು ಕಂಪ್ಲೇಂಟ್ ಆದಮೇಲೆ ಅವ್ರು 3 ಮಂದಿ ಒಳಗೆ ಹೋಗೋದು, ಇವ್ರು ಹೊರಗೆ ಬರ್ತಿದ್ರಂತ. ಇದು 6.5 ವರ್ಷ ನಡೀತಿದ್ದು. 6.5 ವರ್ಷ ಜೈಲಿನೊಳಗಿದ್ದು ಕೊನೆಗೆ ಗಾಂಧೀಜಿಯವರ ಸತ್ಯದೊಂದಿಗೆ ನನ್ನ ಆತ್ಮಕಥನ, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರುತ್ಸ್ ಅನ್ನುವ ಆತ್ಮಕಥನ ಪುಸ್ತಕ ಅವ್ರ ಕೈಗೆ ಸಿಕ್ತು. ಸಿಕ್ಕ ಮೇಲೆ ಒಂದು ದಿವಸ ಪನಿಷ್ಮೆಂಟ್ ಆಗಿ ಜಡ್ಜ್ನ ಎದುರಿಗೆ ನಿಂತಾಗ, ಜಡ್ಜ್ ಈಗ ನೋಡಿ ನಿನ್ನ ಬೇಲಿಗೆ ಅಪ್ಲೈ ಮಾಡ್ತಿದ್ರೆ ಮಾಡ್ಬೋದು ಅಂತ ಜಡ್ಜ್ ಹೇಳ್ತಾನೆ. ಅವಾಗ ಲಕ್ಷ್ಮಣ ಗೋಳೆ, ಇಲ್ಲ ನನಗೆ ತಪ್ಪಿನ ಅರಿವಾಗಿದೆ, ನಾನು ಬೇಲಿಗೆ ಹೋಗೋದಿಲ್ಲ, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಅಂತ ಜಡ್ಜನ ಎದುರಿಗೆ ಹೇಳಿದಾಗ, ಜಡ್ಜ್ ಇವನಿಗೆ 7 ವರ್ಷ ಸಜೆ ಆಗಿದ್ದನ್ನು 3.5 ವರ್ಷ ಕೇಳಿಸ್ತಾರೆ. 3.5 ವರ್ಷ ಜೈಲಿನೊಳಗಿದ್ದು ಮರಳಿ ಬಂದು ಎಲ್ಲವನ್ನು ಬಿಟ್ಟು ಈಗ ಅಪ್ಪಟ ಗಾಂಧಿವಾದಿಯಾಗಿ ಮದುವೆಯಾಗಿ 2 ಮಕ್ಕಳಿದ್ದಾವೆ. ಹುಟ್ಟಿದ ಮಕ್ಕಳಿಗೆ ಒಂದು ಸತ್ಯ, ಇನ್ನೊಂದು ಸೌಮ್ಯ ಅಂತ ಹೆಸರಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಈಗ ಅವರು ಅಪ್ಪಟ ಗಾಂಧಿವಾಗಿ ವಾದಿಯಾಗಿ ಮಾಡ್ತಾ ಇರುವ ಕೆಲಸ ಏನು ಅಂದ್ರೆ, ಎಲ್ಲೆಲ್ಲಿ ಜೈಲಿನೊಳಗೆ ಕೈದಿಗಳದಾರಲ್ಲ, ಸುಮಾರು 10,000 ಇಡೀ ಭಾರತದಲ್ಲಿರುವ ಜೈಲುಗಳಿಗೆ ಅಡ್ಡಾಡಿ ಸುಮಾರು 10,000 ಕೈದಿಗಳಿಗೆ ಮನಪರಿವರ್ತನೆ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು. ಅಷ್ಟೇ ಅಲ್ಲ ಅದರ ಜೊತೆಗೆ ಯಾರು ಜೈಲಿನಿಂದ ಹೊರ, ಮೊದಲಂತೂ ಉದ್ಯೋಗ ಇರ್ತಿತ್ತು, ಹೊಡಿಪಟ್ಟೆ ಬೆಡ ನಡೀತಿತ್ತು, ರೊಕ್ಕ ಬರ್ತಿತ್ತು. ಜೈಲಿನಿಂದ ಬಂದ ಮೇಲೆ ಶಾಂತ ಆದರೆ ಯಾರು ರೊಕ್ಕ ಕೊಡ್ತಾರೆ? ಯಾರು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರ, ಅಂಥವ್ರಿಗೆ ಉದ್ಯೋಗ ಕೊಡಿಸ್ಲಿಕ್ಕಾಗಿ ತಂದೆ ಆದಂಥ ಒಂದು NGO ಮಾಡಿಕೊಂಡು ಅಂಥವರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿಯೂ ಸಹಿತ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಲಕ್ಷ್ಮಣ ಗೋಳೆ ಅವರು ಮಾಡ್ತಾರೆ. ಇದು ಟ್ರಾನ್ಸ್ಫಾರ್ಮೇಷನ್, ಇದು ರೂಪಾಂತರಣ. ಇದು
ಜೀವನದಲ್ಲಿ ಇಂಥ ರೂಪಾಂತರಣ ಘಟಿಸ್ಬೇಕಾಗ್ತದೆ. ನಮ್ಮಲ್ಲಿ ಒಂದು ಮಾತಿದೆ, ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಪ್ರತಿಯೊಬ್ಬ ಪಾಪಿಗೂ ಸಹಿತ ಒಬ್ಬ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಪ್ರತಿಯೊಬ್ಬ ಪಾಪಿಗೂ ಸಹಿತ ಪುಣ್ಯಾತ್ಮನಾಗುವ ಅವಕಾಶ ಇದೆ. ಕಣ್ಣು ನಿನ್ನೆ ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲು ಕೆಟ್ಟದ್ದರ ಕಡೆ ಹೆಜ್ಜೆ ಹಾಕಿರಬಹುದು, ಆದರೆ ಬೆಳಿಗ್ಗೆ ಎದ್ದಾಗ ಹೊಸ ಸೂರ್ಯ, ಹೊಸ ನೀರು, ಹೊಸ ಗಾಳಿ, ಹೊಸ ಬೆಳಕು, ಹೊಸ ಬದುಕು. ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು, ಕೈ ಕೆಟ್ಟದ್ದು ಮಾಡಿರಬಹುದು, ಕಾಲು ಕೆಟ್ಟದ್ದರ ಕಡೆ ಹೆಜ್ಜೆ ಹಾಕಿರಬಹುದು ನಿನ್ನೆ, ಆದರೆ ಇಂದಲ್ಲ. ಇಂದು ನಾನು ಹೊಸ ಮನುಷ್ಯನಾಗಬೇಕು ಅನ್ನುವ ಸಂಕಲ್ಪ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುತ್ತದೆ. ಒಂದು ಕ್ಷಣ ಸಾಕು. ಒಬ್ಬ ವ್ಯಕ್ತಿ ಪಾಪಿಯಾಗಲಿಕ್ಕೆ 60 ವರ್ಷಗಳು ಬೇಕಾಗಬಹುದು, ಆದರೆ ಪುಣ್ಯಾತ್ಮನಾಗಲಿಕ್ಕೆ ಸಾಕ್ಷಾತ್ಕಾರ ಅನ್ನೋದು ಇಲ್ಲಿ ಅವಕಾಶ ಇಲ್ಲ. ಪಾಪಿಯಾಗಲಿಕ್ಕೆ 60 ವರ್ಷ ಹಿಡಿಬಹುದು, ಪುಣ್ಯಾತ್ಮನಾಗಲಿಕ್ಕೆ ನಾನು ಪುಣ್ಯಾತ್ಮನಾಗುವೆ ಅನ್ನುವ ಸಂಕಲ್ಪ ನನ್ನೊಳಗೆ ಬಂತು ಅಂದರೆ ಆ ಕ್ಷಣವೇ ನೀನು ಸಂತ, ಅದೇ ಸಾಕ್ಷಾತ್ಕಾರ. ಅಂಥ ಒಂದು ಸಾಕ್ಷಾತ್ಕಾರದ ಪಥದಲ್ಲಿ ನಡೆದ ಲಕ್ಷ್ಮಣ ಗೋಳೆಯವರಿಗೆ ಪರಮ ಪೂಜ್ಯರು ಗೌರವಿಸಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.